ಪ್ರೀತಿಯ ಮಕ್ಕಳೇ, ಇಂದು ನಾವು 4ನೇ ತರಗತಿಯ ವಿಷಯ ಗಣಿತ ಅಧ್ಯಾಯ 10 ಹಣದ ಸಂಕಲನ ಮತ್ತು ವ್ಯವಕಲನ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ಮಕ್ಕಳೇ, ಇಂದು ಅಭ್ಯಾಸ 10.4 ಲೆಕ್ಕಗಳನ್ನು ನೋಡೋಣ. ನಾವೀಗ ಹಣದ ಸಂಕಲನ ಆಯಿತು, ವ್ಯವಕಲನ ಆಯಿತು, ಈಗ ಗುಣಾಕಾರ ಆಯಿತು. ಈಗ ನಾವು 10.4 ಅಭ್ಯಾಸದ ಲೆಕ್ಕಗಳಲ್ಲಿ ಹಣದ ಭಾಗಾಕಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಮೊದಲನೇ ಲೆಕ್ಕವನ್ನು ನಾವು ನೋಡೋಣ. 6 ಬೊಂಬೆಗಳ ಒಟ್ಟು ಬೆಲೆ ರೂಪಾಯಿ 42, ಆದರೆ ಒಂದು ಬೊಂಬೆಯ ಬೆಲೆ ಎಷ್ಟು? ನಾವು ಹೆಜ್ಜೆಯನ್ನು ಬರೆಯೋಣ. 6 ಬೊಂಬೆಗಳ ಒಟ್ಟು ಬೆಲೆ. ರೂಪಾಯಿ 42, ಆದರೆ ಒಂದು ಬೊಂಬೆಯ ಬೆಲೆ ನಾವೀಗ ಕಂಡುಹಿಡಿಬೇಕು. ನೋಡಿ, ಇಲ್ಲಿ ಒಂದು ಸೂತ್ರವನ್ನು ನಾವು ಬರೆಯೋಣ ಮಕ್ಕಳೇ. ಒಂದು ಬೊಂಬೆಯ ಬೆಲೆ 1 ಬೊಂಬೆಗಳ ಒಟ್ಟು ಬೆಲೆ ಭಾಗಿಸು ಬೊಂಬೆಗಳ ಒಟ್ಟು ಸಂಖ್ಯೆ. ಅಂದರೆ ನೋಡಿ ಮಕ್ಕಳೇ, ಬೊಂಬೆಗಳ ಒಟ್ಟು ಬೆಲೆ ಭಾಗಿಸು ಬೊಂಬೆಗಳ ಒಟ್ಟು ಸಂಖ್ಯೆ. ಒಟ್ಟು ಸಂಖ್ಯೆ ಎಷ್ಟು? ಇಲ್ಲಿ ಎಷ್ಟಿದೆ ಒಟ್ಟು ಸಂಖ್ಯೆ? 6 ಬೊಂಬೆಗಳು. ಬೊಂಬೆಗಳ ಒಟ್ಟು ಬೆಲೆ ಎಷ್ಟು? 42. ನಾವೀಗ ಬರೆಯೋಣ. 6 ÷ 42 ಭಾಗಿಸೋಣ ಮಕ್ಕಳೇ. ನಾವೀಗ ಆರು ಬಾಗಿಸು 42. 6 ಎಷ್ಟು 42? 6 ÷ 42. 42 ರಿಂದ 42 ಕಳೆದ್ರೆ 0. ಹಾಗಾದರೆ ಒಂದು ಬೊಂಬೆಯ ಬೆಲೆ ಎಷ್ಟು? ರೂಪಾಯಿ 7. ಎರಡನೇ ಲೆಕ್ಕವನ್ನು ನೋಡೋಣ ಮಕ್ಕಳೇ. 8 ನೋಟ್ ಪುಸ್ತಕಗಳ ಬೆಲೆ ರೂಪಾಯಿ 72, ಆದರೆ ಒಂದು ಪುಸ್ತಕದ ಬೆಲೆ ಎಷ್ಟು? ನಾವು ಹೆಜ್ಜೆ ಬರೆಯೋಣ. 8 ನೋಟ್ ಪುಸ್ತಕಗಳ ಬೆಲೆ ರೂಪಾಯಿ 72, ಆದರೆ ಒಂದು ಪುಸ್ತಕದ ಬೆಲೆ ಎಷ್ಟು? ಬೆಲೆ ಎಷ್ಟಂತ ಹೇಳಿ ನೋಡೋಣ. ಏನಂತ ಹೇಳಿದ್ರೆ ಇಲ್ಲಿಯೂ ಕೂಡ ಭಾಗಾಕಾರ ನಾವು ಮಾಡಬೇಕು. 8 ರಿಂದ 72 ನಾವು ಭಾಗಿಸಬೇಕು ಮಕ್ಕಳೇ. 72 ÷ 8 ನಾವು ಮಾಡೋಣ. ಇಲ್ಲಿ 8 ÷ 72 ಭಾಗಿಸೋಣ. ಈಗ 8 ಎಷ್ಟು 72? 8 ÷ 72 ಕಳೆದ್ರೆ 0. ಹಾಗಾದರೆ ಒಟ್ಟು ಪುಸ್ತಕಗಳ ಬೆಲೆ ಎಷ್ಟು? ಒಂದು ಪುಸ್ತಕದ ಬೆಲೆ ಎಷ್ಟು? 9 ರೂಪಾಯಿ. 3ನೇ ಲೆಕ್ಕವನ್ನು ನಾವು ನೋಡೋಣ ಮಕ್ಕಳೇ. 4 ಪೆನ್ನುಗಳ ಬೆಲೆ ರೂಪಾಯಿ 40, ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು? 4 ಪೆನ್ಗಳ ಬೆಲೆ
ರೂಪಾಯಿ 40. ಆದರೆ ಒಂದು ಪೆನ್ನಿನ ಬೆಲೆ ನಾವೀಗ ಕಂಡುಹಿಡಿಬೇಕು ಮಕ್ಕಳೇ. ಇಲ್ಲಿ ಕೂಡ ಅದೇ 40/4. ಭಾಗಿಸೋಣ, ಈಗ ನಾವು 4 ಭಾಗಿಸೋಣ. 4 ಎಷ್ಟ್ಲಿ 40, 4 40 ಕಳೆದ್ರೆ 0. ಹಾಗಾದರೆ ಒಂದು ಪೆನ್ನಿನ ಬೆಲೆ ಎಷ್ಟು? ರೂಪಾಯಿ 10. ಸುಲಭ ಇದೆಯಲ್ಲ ಮಕ್ಕಳೇ. ಈಗ 4 ಲೆಕ್ಕವನ್ನು ನಾವು ನೋಡೋಣ. 4 ಪೆನ್ಸಿಲ್ಗಳ ಒಟ್ಟು ಬೆಲೆ ರೂಪಾಯಿ 16 ಆದರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು? ಇದು ಕೂಡ ನೋಡಿ, 4 ಪೆನ್ಸಿಲ್ಗಳ ಒಟ್ಟು ಬೆಲೆ ರೂಪಾಯಿ 16 ಆದರೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟಂತೇಳಿ ನಾವೀಗ ಕಂಡುಹಿಡಿಬೇಕು. ಇಲ್ಲೂ ಕೂಡ 16/4 ಭಾಗಿಸೋಣ ಮಕ್ಕಳೇ. ನಾವೀಗ 4 / 16 ನಾವು ಭಾಗಿಸೋಣ ನೋಡಿ. 4 ಎಷ್ಟರಲ್ಲಿ? 16. 4/4 ಕಳೆದ್ರೆ 0. ಅದರಿಂದ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು? ರೂಪಾಯಿ 4. ಇಷ್ಟು ಲೆಕ್ಕ ನಿಮಗೆ ಅರ್ಥ ಆಗಿರ್ಬೋದಲ್ಲ ಮಕ್ಕಳೇ. ಎಲ್ಲರಿಗೂ ಕೂಡ ಧನ್ಯವಾದಗಳು.